ಚಾಮರಾಜಪೇಟೆ ಆಟದ ಮೈದಾನ ಕಂದಾಯ ಇಲಾಖೆಯ ಸ್ವತ್ತು ಎಂದು ಘೋಷಣೆಯಾದರೂ ಕೂಡ ವಿವಾದ ಮಾತ್ರ ಬಗೆಹರಿಯುತ್ತಿಲ್ಲ ಹೊಸದಾಗಿ ಧಾರ್ಮಿಕ ಹಬ್ಬಗಳ ಆಚರಣೆ ಮಾಡಬೇಕೋ ಅಥವಾ ಬೇಡವೋ ಎಂಬ ವಿವಾದ ತೀವ್ರ ಸ್ವರೂಪ ಪಡೆದುಕೊಳ್ತಿದೆ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಗಣೇಶ ಮತ್ತು ಗೌರಿ ಹಬ್ಬ ಆಚರಣೆಯನ್ನು ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ನಡೆಸಲು ಮುಂದಾಗಿದೆ ಇದಕ್ಕೆ ಅವಕಾಶ ನೀಡಬಾರದು ಎಂಬುದು ಮುಸ್ಲಿಂ ಸಂಘಟನೆಯ ವಾದವಾಗಿದೆ ಹೀಗಾಗಿ ಮತ್ತೆ ಧರ್ಮಗಳ ನಡುವೆ ಬೂದಿ ಮುಚ್ಚಿದ ಕೆಂಡದಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಹಬ್ಬದ ದಂಗಲ್ ಚಾಮರಾಜಪೇಟೆಯಲ್ಲಿ ಸೃಷ್ಟಿಯಾಗುವಂತಾಗಿದೆ ಕಂದಾಯ ಇಲಾಖೆಯ ಮೂಲಗಳ ಪ್ರಕಾರ ಗಣೇಶ ಹಬ್ಬದ ಆಚರಣೆಗೆ ಅನುಮತಿಗಾಗಿ ಯಾರೂ ಅರ್ಜಿ ಸಲ್ಲಿಸಿಲ್ಲ ಸಲ್ಲಿಕೆಯಾದ ಬಳಿಕ ಚರ್ಚೆ ನಡೆಸಲಿದ್ದೇವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ